ಸ್ಟಾರ್ಟ್. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ನಮ್ಮ ಈ ಮಹಾಸಭೆಯಿಂದ 15 ಜನ ಸದಸ್ಯರು ಹೊರಗಡೆ ತೆರಳುವವರಿದ್ದಾರೆ. ನಮ್ಮ ನಮ್ಮಲ್ಲಿ ಬೆಳೆದು ಬಂದಿರತಕ್ಕ ಪರಸ್ಪರ ಪ್ರೀತಿ ವಿಶ್ವಾಸಗಳನ್ನು ನೆನೆದು ಅವರು ನಮ್ಮನ್ನು ಮತ್ತು ಈ ಸದನವನ್ನು ಬಿಟ್ಟು ಹೊರಗಡೆ ಹೋಗುತ್ತಿದ್ದಾರೆ ಎಂದರೆ ಬಹಳ ದುಃಖವಾಗುತ್ತದೆ. ಅವರ ಸಹವಾಸ ಮತ್ತು ಅವರ ಜೊತೆಗೆ ಇರುವ ಒಂದು ಅವಕಾಶ ನಮಗೆ ಇನ್ನು ಸಿಗುವುದಿಲ್ಲವಲ್ಲ ಎಂದು ಮನಸ್ಸಿಗೆ ಒಂದು ರೀತಿ ವಿರಹದ ಅನುಭವ ಸಹ ಆಗುತ್ತಿದೆ. ಆದರೆ ಪ್ರಜಾಪ್ರಭುತ್ವದ ಪದ್ಧತಿಯಲ್ಲಿ ಅವರು ಈ ಸದನವನ್ನು ಬಿಟ್ಟು ಹೋಗಲೇಬೇಕಾಗಿದೆ ಮತ್ತು ನಾವು ಅದನ್ನು ಸಹಿಸಿಕೊಳ್ಳಬೇಕಾಗಿದೆ. ನಾನು ಈ ಸದನಕ್ಕೆ ಬಂದು 2 ವರ್ಷವಾಯಿತು. ಈ 2 ವರ್ಷಗಳಲ್ಲಿ ನಿಜವಾಗಿಯೂ ನನಗೆ ಬಹಳ ಆನಂದ ಆಗತಕ್ಕ ಅನುಭವವಾಗಿದೆ. ಈ ಸದನಕ್ಕೆ ಬರುವುದಕ್ಕೆ ಮುಂಚೆ ನಾನು ಈ ಸದನದ ಬಗ್ಗೆ ಮತ್ತು ಆಡಳಿತ ಪಕ್ಷ ವಿರೋಧ ಪಕ್ಷಗಳ ಬಗ್ಗೆ ಏನೋ ರೀತಿಯಲ್ಲಿ ತಿಳಿದುಕೊಂಡಿದ್ದೆ. ತಮ್ಮ ತಮ್ಮ ಪಕ್ಷಗಳ ರೀತಿ ನೀತಿಗಳಿಗನುಸಾರವಾಗಿ ತಮ್ಮ ತಮ್ಮ ವಾದವನ್ನು ಮಂಡನೆ ಮಾಡುವಾಗ ಅಥವಾ ತಮ್ಮ ತಮ್ಮ ಧೋರಣೆಗಳನ್ನು ಮಂಡಿಸುವಾಗ ಆಡಳಿತ ಪಕ್ಷದೊಡನೆ ಘರ್ಷಣೆ ಉಂಟಾಗುವುದು ಸ್ವಾಭಾವಿಕ. ಹಾಗೆ ವಿರೋಧ ಮಾಡುವಾಗ ಮತ್ತು ಘರ್ಷಣೆ ಉಂಟಾದಾಗ ಅದರ ಪರಿಣಾಮದಿಂದ ಉಂಟಾದ ಭಿನ್ನಾಭಿಪ್ರಾಯ ಮನಸ್ಸಿನಲ್ಲಿಯೂ ಉಂಟಾಗಿ ನಮ್ಮ ಹೃದಯದಲ್ಲಿಯೂ ಒಂದು ರೀತಿಯ ವೈಷಮ್ಯತೆ ಕಾಣಬಹುದೆಂದು ನಾನು ಕಲ್ಪನೆ ಮಾಡಿಕೊಂಡಿದ್ದೆ. ಆದರೆ ಇಲ್ಲಿಗೆ ಬಂದ ಮೇಲೆಯೂ ಸಹ ಚಕಮಕಿ ನಡೆಯುವುದರಲ್ಲಿ ಮತ್ತು ಮಾತಿನ ವಾದ ವಿವಾದ ನಡೆಯುವುದರಲ್ಲಿ ಏನೂ ಕಡಿಮೆ ಆಗಲಿಲ್ಲ. ಅದರಲ್ಲಿಯೂ ನನಗೆ ಮತ್ತು ಆಡಳಿತ ಪಕ್ಷದ ಮಿತ್ರರಿಗೆ ಬಿರುಸಿನ ಚರ್ಚೆ ಬಹಳವಾಗಿ ನಡೆದಿದೆ. ವಾಗ್ವಾದಗಳು ನಡೆದಿದೆ ಮತ್ತು ಸ್ಪರ್ಧೆ ಮತ್ತು ಪ್ರತಿಸ್ಪರ್ಧೆ ನಡೆದಿದೆ. ಆದರೆ ಎಲ್ಲ ಸವಾಲುಗಳು ಮುಗಿದು ಈ ಸಭೆಯನ್ನು ಬಿಟ್ಟು ಹೊರಗಡೆ ಹೋಗುವಾಗ ನಮಗೆ ಬೇರೆ ರೀತಿ ಅನುಭವ ಆಗುತ್ತಿತ್ತು. ನಾವು ಒಂದು ದೃಷ್ಟಿಯಿಂದ ಇಲ್ಲಿ ಅಣ್ಣ ತಮ್ಮಂದಿರು ಇದ್ದ ಹಾಗೆ ಇರತಕ್ಕವರು. ಹಾಗಿರುವುದರಿಂದ ನಾವು ಏನೇ ವಾದ ವಿವಾದಗಳನ್ನು ಇಲ್ಲಿ ಮಾಡಿದರೂ ಹೊರಗಡೆ ಹೋಗುವಾಗ ಯಾವುದೇ ವಿಧವಾದ ದ್ವೇಷ ಅಸೂಯೆಯಾಗಲಿ ಅಥವಾ ಕೋಪವಾಗಲಿ ಯಾವುದೇ ಸದಸ್ಯರ ಅಂತಃಕರಣದಲ್ಲಿ ಇರುತ್ತಿರಲಿಲ್ಲ. ಪರಸ್ಪರ ಪ್ರೀತಿಯಿಂದ ಒಂದೇ ತಾಯಿ ಮಕ್ಕಳ ಹಾಗೆ ನಾವು ಈ ಸದನದಿಂದ ಹೊರಗಡೆ ಹೋಗುವಂತಹ ಅನುಭವವಾಗಿದೆ. ಇದರಿಂದ ನನಗೇನನ್ನಿಸುತ್ತದೆ ಎಂದರೆ ಈ ವಾದ ವಿವಾದಗಳು ಪ್ರಜಾಪ್ರಭುತ್ವದಲ್ಲಿ ಅತ್ಯಂತ ಅವಶ್ಯಕ ಎಂದು. ಈ ಪರಸ್ಪರ ವಾದ ವಿವಾದಗಳು ಚಕಮಕಿ ಮತ್ತು ಇತರ ಮಾತುಕತೆಗಳು ಇಲ್ಲದಿದ್ದರೆ ಈ ಸಭೆಯ ಕಾರ್ಯಕಲಾಪಗಳಿಗೆ ಕಳೆ ಇರುವುದಿಲ್ಲವೆಂದು ಅನಿಸುತ್ತದೆ. ಮಾನ್ಯರೇ, ನಿಮ್ಮ ಪತ್ರ ತಲುಪಿ ಸಕಲವೂ ಅಭಿಪ್ರಾಯವಾಯಿತು. ನೀವು ತಿಳಿಸಿರುವಂತೆ ನಾನಾ ವಿಧವಾದ ಜವಳಿಯನ್ನು ಶ್ರೀ ಮುರುಗನ್ ಲಾರಿ ಮೂಲಕ ರವಾನೆ ಮಾಡಲಾಗಿತ್ತು. ಅದರ ರಸೀತಿಯನ್ನೂ ಸಹ ಮಾಲು ಕಳುಹಿಸಿದ ದಿವಸವೇ ತಮ್ಮ ವಿಳಾಸಕ್ಕೆ ಅಂಚೆಯ ಮೂಲಕ ಕಳುಹಿಸಲಾಯಿತು. ಆದರೆ ಇದುವರೆಗೂ ನಾವು ಕಳುಹಿಸಿದ ಮಾಲು ನಿಮಗೆ ತಲುಪಿಲ್ಲವೆಂಬ ಸುದ್ದಿ ಕೇಳಿ ಬಹಳ ವ್ಯಥೆಯಾಯಿತು. ಈ ದಿವಸ ನಾವು ಸದರಿ ಲಾರಿಯ ಕಚೇರಿಗೆ ಭೇಟಿ ಮಾಡಿ ಈ ವಿಚಾರವಾಗಿ ಪ್ರಸ್ತಾಪ ಮಾಡಿದೆವು. ಸದರಿ ಲಾರಿಯ ಮಾಲೀಕರು ತಿಳಿಸಿದ ಪ್ರಕಾರ
ನಾವು ಮಾಲು ಕಳುಹಿಸಿದ ಲಾರಿಯು ಆಕಸ್ಮಿಕಕ್ಕೆ ಒಳಗಾಗುವುದರಿಂದ ಅದನ್ನು ಮದ್ದೂರು ಬಳಿ ದುರಸ್ತಿಪಡಿಸಲಾಗುತ್ತಿದೆ ಎಂದು ಸಾಮಾನುಗಳು ಸುಭದ್ರವಾಗಿವೆ ಎಂದು ತಿಳಿಸಿದರು. ಮತ್ತು ಇನ್ನು ಒಂದು ವಾರದೊಳಗಾಗಿ ಸದರಿ ಲಾರಿಯು ಸಂಬಂಧಪಟ್ಟ ಸ್ಥಳವನ್ನು ತಲುಪಲು ಏರ್ಪಾಡನ್ನು ಮಾಡಲಾಗಿದೆ ಎಂದು ತಿಳಿಸಿದರು. ಆದುದರಿಂದ ತಾವು ಇನ್ನೂ ಒಂದು ವಾರದ ಕಾಲ ಕಾದು ಅನಂತರ ಶ್ರೀ ಮುರುಗನ್ ಲಾರಿ ಕಚೇರಿಗೆ ಹೋಗಿ ವಿಚಾರಿಸಿ ತಮ್ಮ ಮಾಲುಗಳನ್ನು ಪಡೆಯಬಹುದು. ಇಲ್ಲವೇ ತಾವು ಪುನಃ ನಮಗೆ ಪತ್ರ ಬರೆದು ತಮ್ಮ ವಿಷಯವನ್ನು ನಮ್ಮ ಗಮನಕ್ಕೆ ತರುವುದು. ನಾವು ಅದಕ್ಕೆ ಸೂಕ್ತವಾಗಿ ಆದಷ್ಟು ಜಾಗ್ರತೆ ಕ್ರಮ ತೆಗೆದುಕೊಂಡು ತಮ್ಮ ಮಾಲುಗಳು ತಮ್ಮ ವಶಕ್ಕೆ ಕೊಡಲು ಪ್ರಯತ್ನಿಸುತ್ತೇವೆ. ತಮ್ಮ ಮಾಲುಗಳು ನಿಧಾನವಾಗಿ ತಲುಪುತ್ತಿರುವುದಕ್ಕಾಗಿ ನಾವು ವಿಷಾದಿಸುತ್ತೇವೆ. ಮತ್ತು ನಾವು ನಿಮ್ಮ ಮಾಲುಗಳನ್ನು ಸುರಕ್ಷಿತವಾಗಿ ಮತ್ತು ಸರಿಯಾಗಿ ತಮಗೆ ಮುಟ್ಟಿಸುತ್ತೇವೆ ಎಂಬ ಭರವಸೆಯನ್ನು ನೀಡಬಯಸುತ್ತೇವೆ. ಅಲ್ಲದೆ ಏನಾದರೂ ಪದಾರ್ಥಗಳಲ್ಲಿ ಹೆಚ್ಚಿನ ತೊಂದರೆ ಇಲ್ಲವಾಗಿದ್ದಲ್ಲಿ ಅದರ ಎಲ್ಲ ನಷ್ಟಗಳನ್ನು ಕಟ್ಟಿಕೊಡುತ್ತೇವೆಂದು ನಾನು ತಿಳಿಸುತ್ತೇನೆ. ಕೃಪೆ ಮಾಡಿ ಸ್ವಲ್ಪ ತಾಳ್ಮೆಯಿಂದ ತಮ್ಮ ಮಾಲುಗಳಿಗಾಗಿ ಕಾದು ನೋಡಿ ಮತ್ತೆ ನಮಗೆ ಪತ್ರ ಬರೆಯಬೇಕಾಗಿ ಕೋರುತ್ತೇನೆ. ತಮ್ಮ ವಿಶ್ವಾಸಿ ವ್ಯವಸ್ಥಾಪಕರು. ಮಾನ್ಯರೇ, ಗಣಕಯಂತ್ರ ಪೂರೈಕೆ ಮತ್ತು ಉಪನ್ಯಾಸಕರ ನೇಮಕದ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮ ಗಮನವನ್ನು ಸೆಳೆಯುತ್ತಾ ಕಳೆದ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಶಿಕ್ಷಣ ಸಂಸ್ಥೆಗೆ ಗಣಕ ವಿಜ್ಞಾನ ಕೋರ್ಸನ್ನು ಮಂಜೂರು ಮಾಡಲಾಗಿತ್ತು. ಇದಕ್ಕನುಸಾರ ವಿದ್ಯಾರ್ಥಿಗಳ ಸೇರ್ಪಡೆ ಕಾರ್ಯವನ್ನು ಮಾಡಲಾಗಿದೆ. ಈ ಕೋರ್ಸಿನ ಬೋಧನೆಗಾಗಿ ಉಲ್ಲೇಖಿತ ಪತ್ರದಲ್ಲಿ ಕನಿಷ್ಠ 30 ಗಣಕಯಂತ್ರಗಳನ್ನು ಸಂಸ್ಥೆಗೆ ಸರಬರಾಜು ಮಾಡಲು ಕೋರಲಾಗಿತ್ತು. ಆದರೆ ಕೇವಲ 10 ಗಣಕಯಂತ್ರಗಳನ್ನು ಸರಬರಾಜು ಮಾಡಲಾಗಿದೆ. ಅಲ್ಲದೆ ಪೂರ್ಣಕಾಲಿಕ ಉಪನ್ಯಾಸಕರ 2 ಹುದ್ದೆಗಳು ಖಾಲಿಯಿವೆ. ಇದರಿಂದಾಗಿ ಕಳೆದ ಶೈಕ್ಷಣಿಕ ಸಾಲಿನಲ್ಲಿ ವಿದ್ಯಾರ್ಥಿಗಳ ಕಲಿಕೆಗೆ ಬಹಳ ತೊಂದರೆಯಾಗಿತ್ತು. ಅಲ್ಲದೆ ಮುಂದಿನ ಶೈಕ್ಷಣಿಕ ಸಾಲಿನಿಂದ ಕಮರ್ಷಿಯಲ್ ಪ್ರಾಕ್ಟೀಸ್ ಕೋರ್ಸ್ ಆರಂಭವಾಗಲಿದ್ದು ತಾಂತ್ರಿಕ ವಿದ್ಯಾಭ್ಯಾಸ ಕಲಿಕೆ, ಅದರಲ್ಲೂ ಗಣಕ ವಿಷಯಗಳನ್ನು ಅಳವಡಿಸಿದೆ. ಅದಕ್ಕೂ ಸಹ ಗಣಕಯಂತ್ರ ಮತ್ತು ಉಪನ್ಯಾಸಕರ ಅಗತ್ಯವಿದೆ. ಆದ ಕಾರಣ ಈ ತೊಂದರೆಗಳ ನಿವಾರಣೆಗಾಗಿ ಈ ಶೈಕ್ಷಣಿಕ ಸಾಲಿನಲ್ಲಾದರೂ ಇನ್ನು 20 ಗಣಕಯಂತ್ರಗಳನ್ನು ವಿಶ್ವಬ್ಯಾಂಕಿನ ತಾಂತ್ರಿಕ ಶಿಕ್ಷಣ ಅಭಿವೃದ್ಧಿ ಯೋಜನೆಯಡಿ ಸರಬರಾಜು ಮಾಡುವುದಲ್ಲದೆ ಸದರಿ ಗಣಕ ವಿಷಯಗಳನ್ನು ಬೋಧಿಸಲು ಖಾಲಿ ಇರುವ 2 ಗಣಕ ವಿಜ್ಞಾನ ಉಪನ್ಯಾಸಕರ ಹುದ್ದೆಗಳನ್ನು ಭರ್ತಿ ಮಾಡಲು ತಕ್ಷಣವೇ ಕ್ರಮ ಕೈಗೊಳ್ಳಲು ತಾವು ವೈಯಕ್ತಿಕವಾಗಿ ಗಮನ ಹರಿಸಬೇಕೆಂದು ವಿನಂತಿಸುತ್ತೇನೆ. ಮತ್ತೊಂದು ವಿಚಾರವನ್ನು ತಮ್ಮ ಗಮನಕ್ಕೆ ತರುವುದೇನೆಂದರೆ, ಮೇಲೆ ತಿಳಿಸಿದಂತೆ ವಾಣಿಜ್ಯ ಶಿಕ್ಷಣವನ್ನು ಬರುವ ಶೈಕ್ಷಣಿಕ ಸಾಲಿನಲ್ಲಿ ಆರಂಭಗೊಳ್ಳುವುದರಿಂದ ಸದರಿ ಕೋರ್ಸಿಗೆ ಸಂಬಂಧಪಟ್ಟಂತೆ ಬೇಕಾದ ಅಗತ್ಯ ಪೀಠೋಪಕರಣಗಳು ಕನ್ನಡ ಮತ್ತು ಇಂಗ್ಲಿಷ್ ಬೆರಳಚ್ಚು ಯಂತ್ರಗಳು ಹಾಗೂ ವಾಣಿಜ್ಯ ಶಿಕ್ಷಣ ಉಪನ್ಯಾಸಕರ ಸೌಲಭ್ಯಗಳನ್ನು ಒದಗಿಸಲು ಸೂಕ್ತ ಕ್ರಮ
ಕೈಗೊಳ್ಳಲು ಕೋರುತ್ತೇನೆ. ವಂದನೆಗಳು. ತಮ್ಮ ನಂಬಿಕೆಯ